ಈಗ ರೂಪಕ ತಾಳದಲ್ಲಿ ಚೆಂಡೆ ಇರುವಾಗ ನುಡಿಸುವಂಥ ಮುಕ್ತಾಯ ಅಂದರೆ ಮದ್ದಳೆಯ ಮದ್ದಳೆಯಲ್ಲಿ ಹೇಗೆ ಎಡ ಕೊಡಬೇಕು ಅಂತ ಈಗ ಮೊದಲು ಅದರ ಬಾಯಲ್ಲಿ ಹೇಳಿ ಅಬ್ ಅಂದರೆ ಅದರ ಬಾಲಪಾಠವನ್ನು ಬಾಯಲಿ ಹೇಳಿ ಅಭ್ಯಾಸ ಮಾಡಬೇಕು ಈಗ ಕೈ ತಾಳ ಅಂದರೆ ತಾಮ್ ತತ್ತ ತತ್ತ ತಾಮ್ ತತ್ತ ತತ್ತ ಈಗ ಮುಕ್ತಾಯದ ಸಾಹಿತ್ಯ ಕೈಯಲ್ಲಿ ತಾಳ ಹಾಕ್ತಾ ಹೇಳ್ತಾನೆ ತಾಮ್ ತತ್ತ ತತ್ತ ತಾಮ್ ತತ್ತ ತತ್ತ ಧೋಮ್ ದಿದ್ದ ಧೋಮ್ ದಿದ್ದಿ ಧೋಮ್ ದಿದ್ದ ಧೋಮ್ ಇದು ಮುಕ್ತಾಯದ ಸಾಹಿತ್ಯ ಅಂದರೆ ಧೋಮ್ ದಿದ್ದ ಧೋಮ್ ದಿದ್ದ ದೋಮ್ ದಿದ್ದ ಧೋಮ್ ಎರಡೇ ತಾಳ ಅಂದರೆ ಎರಡೇ ತಾಳದ ಗ್ಯಾಪ್ ಇರೋ ಅಂದರೆ ಎರಡು ಒಂದು ಎರಡೇ ಆವರ್ತನೆ ಆದರೆ ಮುಕ್ತಾಯ ಅಷ್ಟರಲ್ಲಿ ಮುಗೀತದೆ ಧೋಮ್ ದಿದ್ದಿ ದೋಮ್ ದಿದ್ದಿ ದೋಮ್ ದಿದ್ದ ಧೋಮ್ ಇಷ್ಟು ಮುಕ್ತಾಯ